ಚಿತ್ತಕ್ಕ ಇಡೀ ದಿನ ಟಿವಿ ಮುಂದೆ ಕೂತ್ಕೊಂಡು ಬೇರೆ ಬೇರೆ ಸೀರಿಯಲ್ನ ನೋಡ್ತಾ ಇದ್ರು. ಅವ್ರ ಮಗ ಒಂದು ದೊಡ್ಡ ಕಂಪನಿನಲ್ಲಿ ದೊಡ್ಡ ಕೆಲಸ ಮಾಡ್ತಾ ಇದ್ದ. ಅವನು ಮದ್ವೆ ವಿಚಾರಕ್ಕೂ ಸೀತಾ ಅಕ್ಕ ತಲೆ ಓಡಿಸ್ತಾ ಇದ್ರು. ನೋಡು ನೋಡು, ತುಳಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ. ಅಯ್ಯೋ, ಎಲ್ಲ ಒಡವೆನು ನಕ್ಲಿ. ಮಾರ್ಕೆಟ್ಗೆ ಹೋಗಿ ವಿಚಾರಿಸಿ ಚಿನ್ನ ಎಷ್ಟು ಕಾಸ್ಟ್ಲಿ ಇದೆ ಅಂತ. ಹಾಗೇನೆ ಅಕ್ಕಪಕ್ಕದಲ್ಲಿ ಯಾರನ್ನಾರು ನೋಡಿದೀರಾ ಇಷ್ಟೊಂದು ಒಡವೆ ಹಾಕೊಂಡು ಸುತ್ತಾಡೋದ್ನ ಹೇಳಿ. ಸೀತಾ ಅಕ್ಕ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಇದೇನೋ ಸತ್ಯ ಹೇಳ್ತಿದ್ದಾನೆ. ಆದ್ರೆ ಅವರಿಗೆ ಅಕ್ಕಪಕ್ಕದಲ್ಲಿರೋ ಸೊಸೆ ತರ ಅಲ್ಲ, ತುಳಸಿ ತರನೇ ಸೊಸೆ ಬೇಕಾಗಿತ್ತು. ಅವಳು ನೋಡೋದಿಕ್ಕೆ ಎಷ್ಟು ಸುಂದರವಾಗಿರ್ಬೇಕು ಅಂದ್ರೆ ಅಕ್ಕಪಕ್ಕದವರು ನೋಡ್ತಾ ನಿಲ್ಬೇಕು ಅಷ್ಟು. ರಾತ್ರಿ ಮಗ ಮನೆಗ್ ಬಂದಾಗ ಅಮ್ಮ ಅವನಿಗೆ ಹೇಳ್ತಾಳೆ, ಕಂದ ನೀನ್ ಎಷ್ಟೊಂದ್ ಸಂಪಾದನೆ ಮಾಡ್ತೀಯ, ನೋಡೋದಕ್ಕೂ ಹೀರೋ ತರ ಇದ್ಯಾ, ಆದಷ್ಟು ಬೇಗ ಮದ್ವೆ ಮಾಡ್ಕೊಪ್ಪ. ಹಾಮ್ಮ, ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ಇದ್ದೆ. ನಮ್ಮ ಆಫೀಸ್ ಅಲ್ಲಿ ಕೋಮಲ್ ಅಂತ ಇದ್ದಾಳೆ, ನಾನ್ ಅವಳನ್ನ ತುಂಬಾ ಪ್ರೀತಿಸ್ತಿದ್ದೀನಿ, ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ಇದ್ದೀವಿ. ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅಂತ ಇಂತ ಹುಡುಗಿನ ನೀನ್ ಮದ್ವೆ ಮಾಡ್ಕೊಳಕ್ ನಾನ್ ಬಿಡಲ್ಲ. ನೀನು ಮದ್ವೆ ಅಂತ ಆದ್ರೆ ಅದು ಕೇವಲ ತುಳಸಿ ಜೊತೆ. ಹೆಣ್ಣು ಅಂದ್ರೆ ಹಾಗಿರ್ಬೇಕು, ಎಷ್ಟು ಸುಂದರವಾಗಿದ್ದಾಳೋ ಅಷ್ಟೇ ಸಂಸ್ಕಾರ ಇದೆ, ಅತ್ತೆ ಸೇವೆ, ಮನೆಯವ್ರನ್ನ ನೋಡ್ಕೊಳ್ಳೋದು, ತೀರ್ಮಾನನು ಹಾಗೆ ತಗೋತಾಳೆ, ಮೈ ತುಂಬಾ ಚಿನ್ನನು ಹಾಕೊಂಡಿರ್ತಾಳೆ. ಮದ್ವೆ ಮಾಡ್ಕೊಳ್ಳೋದಾದ್ರೆ ತುಳಸಿನ ಮಾಡ್ಕೊಂಡ್ ಕರ್ಕೊಂಡ್ ಬಾ. ಮಗ ಸಿಕ್ಕಾಪಟ್ಟೆ ತಿಳಿ ಹೇಳ್ತಾನೆ ನಾನ್ ಬೇರೆಯವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ, ಆದ್ರೆ ಅಮ್ಮ ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ಮಗ ಒಂದು ದಿನ ಸೀರಿಯಲ್ ಹೀರೋಯಿನ್ ತುಳಸಿನ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬರ್ತಾನೆ, ಇಬ್ರು ಕತ್ತಲ್ಲೂ ಹಾರ ಇರತ್ತೆ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನನ್ಗಂತೂ ನನ್ ಕಣ್ಣನ್ನ ನಾನೇ ನಂಬಕ್ಕಾಗ್ತಿಲ್ಲ. ಅದೇ ಸಮಯಕ್ಕೆ ತುಳಸಿ ಪಕ್ಕದಲ್ಲಿದ್ದಂತ ನೀರ್ ಲೋಟನ ತಗೊಂಡು ಅತ್ತೆ ಮುಖಕ್ಕೆ ಎರ್ಚಿತಾಳೆ. ಇವಾಗ ನಂಬಿಕೆ ಬಂತ ಮುದುಕಿ? ಅಯ್ಯೋ, ಇದ್ರಲ್ಲಿ ನಂಬೋ ಅಂತದ್ದೇನಿದೆ? ನಾನೇನ್ ಏಲಿಯನ್ನ, ಮನುಷ್ಯ ನಿಮ್ಗಳ ತರಾನೆ. ಇರ್ಲಿ ಬಿಡಿ, ಈ ಓವರ್ ಡ್ರೆಸ್ ಅಲ್ಲಿ ಶೆಕೆ ಆಗ್ತಿದೆ ನನ್ಗೆ. ರಮಣ್, ನನ್ ರೂಮ್ಗೆ ಒಂದ್ ಗ್ಲಾಸ್ ಜ್ಯೂಸ್ ತಗೊಂಡ್ ಬಾ. ಹೌದು, ರೂಮ್ ಎಲ್ಲಿದೆ? ತುಳಸಿ ನೇರವಾಗಿ ರೂಮ್ ಒಳಗಡೆ ಹೋಗ್ತಾಳೆ. ಜ್ಯೂಸ್ ತಗೊಂಡ್ ನನ್ ಕೋಣೆಗ್ ಬನ್ನಿ. ತುಳಸಿ ತುಂಬಾ ಹೊತ್ತಿಂದ ಹೆವಿ ಆಗಿರೋ ಸ್ಯಾರಿ, ಮೇಕಪ್ ಮತ್ತೆ ಜ್ಯುವೆಲ್ಲರಿ ಹಾಕೊಂಡಿದ್ದಾಳಲ್ಲ, ಸ್ವಲ್ಪ ಸುಸ್ತಾಗಿರ್ಬೇಕು. ಅಯ್ಯೋ ಅದನ್ನೆಲ್ಲ ಬಿಡಪ್ಪ, ಆದ್ರೆ ಯಾವ ಸೀರಿಯಲ್ ಶೂಟಿಂಗ್ ನಡೀತಾ ಇದೆ ನಮ್ ಮನೆಯಲ್ಲಿ? ಅದು ಅತ್ತೆ ಸೊಸೆನಾ, ನಂಬರ್ ಒನ್ ಸೊಸೆನಾ, ರೋಬೋ ಸೊಸೆನಾ, ಯಾವ ಸೀರಿಯಲ್? ಅಯ್ಯೋ ನನ್ನ ವಯಸ್ಸಾದಮ್ಮ, ನಾನು ಮದ್ವೆ ಆಗಿದ್ದೀನಿ. ನೀನೇ ಹೇಳ್ತಿದ್ದಲ್ಲ ತುಳಸಿ ನಿನ್ನ ಸೊಸೆ ಆಗ್ಬೇಕು ಅಂತ, ಅದಕ್ಕೆ ಮದ್ವೆ ಆಗಿ ಅವಳನ್ನ ಕರ್ಕೊಂಬಂದೆ. ಅಯ್ಯೋ ಅಯ್ಯೋ ದೇವ್ರೇ, ತುಳಸಿ ತುಳಸಿ ನನ್ ಸೊಸೆ ಆದ್ಲ? ಅಯ್ಯೋ ನನಗ್ ನಂಬೋದಿಕ್ಕೆ ಆಗ್ತಿಲ್ಲ ಕಣಪ್ಪ ದೇವ್ರೇ. ನಾನು 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 ಈಗ್ಲೇ ಅಕ್ಕಪಕ್ಕದವ್ರನ್ನ, ನೆಂಟ್ರನ್ನ, ಎಲ್ರೂ ನನ್ ಸೊಸೆನ ನೋಡ್ಕೊಂಡ್ ಹೋಗ್ ಬನ್ನಿ ಅಂತ ಕರಿತೀನಿ. ಅದೆಲ್ಲ ನೀನೇ ನೋಡ್ಕೊಮ್ಮ, ನನಗ್ ಗೊತ್ತಾಗೋದಿಲ್ಲ. ನೀನೀಗ ಜ್ಯೂಸ್ ಮಾಡ್ಕೊಂಡು ನನ್ ಕೋಣೆಗ್ ತಗೊಂಬಾ, ಅವಳಿಗೇನಾದ್ರೂ ಬೇಜಾರಾದ್ರೆ ಹೊರಟೋಗ್ತಾಳೆ. ಅಯ್ಯೋ ಇಲ್ಲ ಇಲ್ಲ, ಏನ್ ಮಾತು ಅಂತ ಆಡ್ತೀಯ? ಒಂದ್ ಗ್ಲಾಸ್ ಜ್ಯೂಸ್ಗೋಸ್ಕರ ನನ್ನ ಸೆಲೆಬ್ರಿಟಿ ಸೊಸೆನ ಬೇಜಾರ್ ಮಾಡ್ಸೋದಕ್ಕಾಗತ್ತಾ? ಅತ್ತೆ ತನ್ನ ಸೊಸೆಗೆ ಜ್ಯೂಸ್ ಮಾಡೋದಕ್ಕೆ ಅಂತ ಅಡಿಗೆ ಮನೆಗೆ ಹೋಗ್ತಾರೆ. ಜ್ಯೂಸ್ ಗ್ಲಾಸ್ ಅನ್ನ ತಗೊಂಡು ಸೊಸೆ ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ ತುಳಸಿ ಒನ್ ಪೀಸ್ ಡ್ರೆಸ್ ಹಾಕೊಂಡು ನಿಂತಿರ್ತಾಳೆ. ಅಯ್ಯೋ ನೀನ್ ಇಂತ ಬಟ್ಟೆನು ಹಾಕೋತಿಯಮ್ಮ? ಬೇಡ ಬೇಡ, ಚೀಚಿ, ಈ ಬಟ್ಟೆ ಚೆನ್ನಾಗ್ ಕಾಣಿಸ್ತಿಲ್ಲ ನಿನ್ಗೆ. ನಿನ್ಗಂತೂ ರೇಷ್ಮೆ ಸೀರೆ, ಮೈ ತುಂಬಾ ಒಡವೆ, ತಲೆ ಮೇಲ್ ಸೆರ್ಗು, ಇದೇ ಚೆನ್ನಾಗ್ ಕಾಣಿಸೋದು ತುಳಸಿ. ತುಳಸಿ ಅಷ್ಟು ಔಟ್ಡೇಟೆಡ್? ನನ್ ಹೆಸರು ಶೈಲಿ. ಶೈಲಿ ಇಲ್ಲ ಇಲ್ಲ ಸೊಸೆ, ತುಳಸಿ ಅನ್ನೋ ಹೆಸರೇ ಚೆನ್ನಾಗಿದೆ. ಮತ್ತೆ ಇನ್ನೊಂದ್ ವಿಷಯ, ಸಂಜೆ ಎಲ್ರು ಬರ್ತಿದ್ದಾರೆ ನಿನ್ನ ನೋಡೋದಿಕ್ಕೆ, ಚೆನ್ನಾಗ್ ರೆಡಿ ಆಗಿ ಹೊರಗಡೆ ಬಾ. ಹ್ಮ್, ಅದಕ್ಕೆ ಬೇರೆ ಚಾರ್ಜ್ ಆಗತ್ತೆ. ಹಾ ಹಾ, ಯಾಕಿಲ್ಲ. ಏನ್ ಚಾರ್ಜು? ಏನು ಅರ್ಥನೇ ಆಗ್ತಿಲ್ಲ ರಮಣ್, ಏನ್ ಹೇಳ್ತಾ ಇದ್ದಾಳೆ ಇವಳು? ಅಯ್ಯೋ ಅಮ್ಮ, ಇವ್ರು ಎಲ್ಲದಕ್ಕೂ ದುಡ್ಡು ತಗೋತಾರಲ್ಲ, ಅದಕ್ಕೆ ಇವ್ರಿಗೆ ದುಡ್ಡು ಕೇಳೋದು ಅಭ್ಯಾಸ ಆಗ್ಬಿಟ್ಟಿದೆ. ನೀನ್ ಟೆನ್ಷನ್ ತಗೋಬೇಡ, ಹೋಗು, ಹೋಗಿ ರೆಡಿ ಮಾಡು. ಆ ಹಣ್ಣು ಮತ್ತೆ ಆಪಲ್ ಅನ್ನು ಕಟ್ ಮಾಡ್ಕೊಟ್ಟು ಹೋಗಿ. ಅದೇನ್ ಗೊತ್ತಾ, ಬ್ರೇಕ್ಫಾಸ್ಟ್ಗೆ ಮುಂಚೆ ನಾನು ಫ್ರೂಟ್ಸ್ ಅನ್ನು ತಿಂತೀನಿ. ಹಾ ಹಾ ಸೊಸೆ, ಯಾಕಾಗ್ಬಾರ್ದು,
ಎಲ್ಲಿವರೆಗೂ ಈ ಶಾಸ್ತ್ರ ಸಂಪ್ರದಾಯ ಇರುತ್ತೋ ಅಲ್ಲಿವರೆಗೂ ನಿನ್ಗೆ ಏನೇನ್ ಬೇಕೋ ಅದನ್ನೆಲ್ಲ ತಿಂತಿರು. ಅತ್ತೆ ಖುಷಿಯಾಗಿ ಅಲ್ಲಿಂದ ಹೊರಟೋಗ್ತಾರೆ. ಅಯ್ಯ ಸೀತಾ, ಎಂತ ಸೊಸೆನ್ ಕರ್ಕೊಂಬಂದಿದ್ಯಾ? ಯಾವಾಗ ನೋಡಿದ್ರು ನೀನೇ ಕೆಲಸ ಮಾಡ್ತಿರ್ತೀಯಲ್ಲ, ಅವಳು ಬರೀ ಕೋಣೆಯಲ್ಲೇ ಕೂತಿರ್ತಾಳೆ. ಈ ತರ ಆಗಿದ್ರೆ ರಮಣ್ ಪ್ರೀತಿ ಮಾಡ್ತಿದ್ನಲ್ಲ ಆ ಹುಡುಗಿ ಜೊತೆನೆ ಮದುವೆ ಮಾಡ್ಬೇಕಾಗಿತ್ತು. ತುಂಬಾನೇ ಸಂಸ್ಕಾರವಂತೆ ಓದ್ ಬರಹ ಚೆನ್ನಾಗ್ ಕಲ್ತಿದ್ದಾಳೆ. ಆ ತುಳಸಿ ಬಗ್ಗೆ ವಿಚಾರಿಸ್ತಿದ್ದೆ, 11ನೇ ಕ್ಲಾಸ್ ಕೂಡ ಪಾಸ್ ಆಗಿಲ್ಲ ಅವಳು. ಸಾಕ್ ಸುಮ್ನೆ ಇರಿ, ಒಂದ್ ಹೊಸ ವಿಕಿಪೀಡಿಯಾ ಮಾಡಿದ್ರೆ ಆಯ್ತು. ಏನ್ ಗೊತ್ತಾ, ಒಂದು ಸಲ ಆ ಶಾಸ್ತ್ರ ಮುಗ್ದು ಹೋಗ್ಲಿ, ಆಮೇಲೆ ನಾನು ಹಾಲಲ್ಲಿ ತುಳಸಿ ಅಡಿಗೆ ಮನೆಯಲ್ಲಿ. ಸಂಜೆ ಕೆಲವು ಹೆಂಗಸರು ಸೊಸೆನ ನೋಡೋದಿಕ್ಕೆ ಅಂತ ಬರ್ತಾರೆ. ಅರೇ ಸೀತಕ್ಕ, ಮನೆಗೆ ಸೊಸೆ ಬಂದಿದ್ದಾಳೆ ನಮಗ್ ಹೇಳಲೇ ಇಲ್ಲ. ಯಾಕೆ? ಆಹಾ, ಜನಗಳಿಗೆ ಮದ್ವೆ ಊಟ ಹಾಕ್ಬೇಕಾಗತ್ತೆ ಅಂತ. ಅಯ್ಯೋ, ಇತ್ತೀಚೆಗೆ ಒಂದು ಸಣ್ಣ ಸಂಪ್ರದಾಯ, ಹುಡುಗಿ ಕಡೆಯಿಂದ ಎಲ್ಲ ದುಡ್ಡನ್ನ ತಗೊಂಡು ಮನೆಯಲ್ಲಿ ಒಂದು ಸಣ್ಣ ಮುಖ ತೋರ್ಸೋ ಶಾಸ್ತ್ರ ಮಾಡಿ ಮುಗಿಸ್ಬಿಡ್ತಾರೆ, ಬಂದಾಗ ಬಾಯಿ ಸಿಹಿ ಮಾಡಿ ಕಳಿಸ್ಬಿಡ್ತಾರೆ. ಏನು? ಅಯ್ಯೋ ಸಾಕ್ ಸಾಕ್, ನಿಲ್ಸಿ, ಮನ್ಸಿಗೆ ಏನ್ ಬರತ್ತೋ ಅದನ್ನೇ ಮಾತಾಡ್ತಿದ್ದೀರಾ? ಅಯ್ಯೋ, ನಾವಂತೂ 1 ರೂಪಾಯಿ ವರದಕ್ಷಿಣೆ ತಗೊಂಡಿಲ್ಲ. ನನ್ನ ಸೊಸೆ ಮುಖ ನೋಡಿದ್ರೆ ಆಗ ಗೊತ್ತಾಗತ್ತೆ ನಿಮ್ಗೆ ನನ್ ಮಗ ಯಾರನ್ನ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ ಅಂತ. ಸೀತಾ ಸೊಸೆನ ಕರೀತಾಳೆ. ಸೊಸೆ, ಓ ತುಳಸಿ ಸೊಸೆ, ಸ್ವಲ್ಪ ಹೊರಗಡೆ ಬಾಮ್ಮ, ಅಕ್ಕಪಕ್ಕದ ಮನೆ ಹೆಂಗಸರು ಬಂದಿದ್ದಾರೆ ನಿನ್ನ ನೋಡಕ್ಕೆ ಅಂತ. ತುಳಸಿ? ಅತ್ತೆ ಸೊಸೆ ತುಳಸಿನಾ? ಅದೇ ಸಮಯಕ್ಕೆ ತುಳಸಿ ಸೊಸೆ ಸಣ್ಣ ಡ್ರೆಸ್ ಅಲ್ಲೇ ಹೊರಗಡೆ ಬರ್ತಾಳೆ. ಏನು, ಏನ್ ಮಾತಾಡ್ತಿದ್ರ ಅತ್ತೆ? ಇವ್ರೆಲ್ರಿಗೂ ನನ್ ಮುಖ ನೋಡ್ಬೇಕು ಅಂತಿದ್ರೆ ರಾತ್ರಿ 8 ಗಂಟೆಗೆ ಟಿವಿ ನೋಡ್ಬೇಕಾಗಿತ್ತು, ಅಲ್ಲಿ ಕಾಣಿಸ್ತಿದ್ದೆ. ಇರ್ಲಿ ಬಿಡಿ, ಬನ್ನಲ್ಲ ನಾನೀಗ. ಅಯ್ಯೋ ದೇವ್ರೆ, ಇವಳು ತುಳಸಿ. ಶೈಲಿ, ನನ್ ಹೆಸರು ಶೈಲಿ ಅಂತ. ಆದಷ್ಟು ಬೇಗ ನನ್ನ ನೋಡಿದಕ್ಕೆ ಪೇಮೆಂಟ್ ಮಾಡಿ, ಇಲ್ಲಿಂದ ಹೊರಡಿ. ನಿದ್ದೆ ಬರ್ತಾ ಇದೆ ನನ್ಗೆ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡೋದು ತುಂಬಾ ಅಗತ್ಯ ಇದೆ. ಅಯ್ಯೋ ಹೋಗು ಹೋಗು, ನೀನು ನಿಮ್ಮನೆಗೆ ಹೀರೋಯಿನ್ ಆಗಿರ್ಬಹುದು, ಆದ್ರೆ ಮರ್ಯಾದೆಯಿಂದ ಮಾತಾಡು, ನಾವು ಕೂಡ ದೊಡ್ಡ ಮನೆಯವರೇ. ಎಲ್ಲ ಹೆಂಗಸರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಏನ್ ಮಾಡಿದ್ಯಮ್ಮ ನೀನು, ಎಷ್ಟೋ ವರ್ಷಗಳಿಂದ ನಾವೆಲ್ಲ ಒಟ್ಟಿಗೆ ಇದ್ವಿ, ಎಲ್ರಿಗೂ ಕೋಪ ಬರಿಸ್ಬಿಟ್ಟೆ. ಸೀರಿಯಲ್ ಅಲ್ಲಿ ನೀನು ಎಲ್ರ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ತೀಯ. ಅದು ಸೀರಿಯಲ್ ಅತ್ತೆ, ಸ್ಕ್ರಿಪ್ಟ್ ಬರೆದು ಕೊಡ್ತಾರೆ. ನಿಜವಾದ ಜೀವನದಲ್ಲಿ ನಾನು ತುಂಬಾ ಬಿಂದಾಸ್ ಆಗಿರೋ ಅಂತ ಹುಡುಗಿ, ಅಲ್ಲಿ ಬರೀ ನಾಟಕ ಮಾಡ್ತೀನಷ್ಟೇ, ಅರ್ಥ ಆಯ್ತಾ? ಮತ್ತೆ ಹಾ, ನನ್ಗೆ ಬಿಸಿ ಬಿಸಿ ಬಿಸಿನೀರನ್ನ ತಂದ್ಕೊಡ್ತೀರಾ ಒಂದ್ ಲೋಟ? ಅಯ್ಯೋ ನಡಿ, ಹೋಗು ಆಚೆ ಹೋಗು, ಇಂಥ ಸೊಸೆ ನನಗ್ ಬೇಕಾಗಿಲ್ಲ. ಟಿವಿನಲ್ಲೇ ಬೇರೆ, ಎದುರುಗಡೆನೆ ಬೇರೆ, ಇನ್ನೇನು? ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇಲ್ಲಿಂದ ಹೋಗು ನೀನು. ಅದೇ ಸಮಯಕ್ಕೆ ಮಗ ಅಲ್ಲಿಗ್ ಬರ್ತಾನೆ, ಅವನ್ ಜೊತೆ ಸೀರೆ ಉಟ್ಟಿರೋ ಒಂದು ಸುಂದರವಾದ ಹುಡುಗಿ ಕೂಡ ಇರ್ತಾಳೆ. ಅಮ್ಮ, ನೀವೇನಾದ್ರೂ ಇವಳನ್ನ ಕಳ್ಸೋದಿದ್ರೆ ಕೋಮಲ್ನ ಮದ್ವೆ ಆಗ್ತೀನಿ, ಅವಳನ್ನ ಪ್ರೀತಿಸ್ತಿದ್ದೀನಿ. ಅಯ್ಯೋ ಎಷ್ಟು ಸುಂದರವಾಗಿದ್ದಾಳೆ ಇವಳು, ಯಾವ್ದಾದ್ರೂ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ನನ್ನನ್ನ ನಿಮ್ಮ ಸೊಸೆ ಅಂತ ಒಪ್ಕೋತೀರಾ? ಖಂಡಿತವಾಗ್ಲೂ ಒಪ್ಕೋತೀನಮ್ಮ. ಮತ್ತೆ ನಾನು? ಅಮ್ಮ ಅವಳಿಗೆ ದುಡ್ಡು ಕೊಟ್ಟು ಹೇಳ್ತಾರೆ, ತಗೋ ನಿನ್ನ ಪೇಮೆಂಟ್. ಪ್ರಶಾಂತ್ ಅಮೆರಿಕದಲ್ಲಿದ್ದ, ಆಗಾಗ ಭಾರತಕ್ಕೆ ಬರ್ತಿದ್ದ. ಬಂದಾಗ್ಲಿಲ್ಲ ಅವರಮ್ಮ, ಮದುವೆ ಆಗು ಮದುವೆ ಆಗು ಅಂತ ಹಿಂದೆ ಬೀಳ್ತಿದ್ರು. ನೋಡು ಪ್ರಶಾಂತ, ನಾನು ನನ್ ಸ್ನೇಹಿತೆಯರು ಸಿಕ್ಕಿ ಮಾತಾಡುವಾಗ್ಲೆಲ್ಲ ಅವರು ಅವ್ರ ಸೊಸೆಯರ ಬಗ್ಗೆ ಮಾತಾಡ್ತಾರೆ, ಆದ್ರೆ ನನಗೆ ಆ ಅದೃಷ್ಟನೂ ಇಲ್ಲ. ಅಮ್ಮ, ನೀವು ಗಾಸಿಪ್ ಮಾಡಕ್ಕೋಸ್ಕರ ನಾನೀಗ ಮದುವೆ ಆಗ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ. ಇಡೀ ದಿನ ಮನೇಲಿ ಇರ್ತೀನಲ್ಲ, ನನ್ ಜೊತೆ ಮಾತಾಡೋದಕ್ಕೆ ಯಾರು ಇರೋದಿಲ್ಲ, ನನ್ ಸತ್ತಿದ್ದೀನ ಬದುಕಿದ್ದೀನ ಅಂತ ಕೇಳೋದಕ್ಕೂ ಯಾರು ಇರಲ್ಲ. ಗೊತ್ತಾ, ನೀನ್ ಅಮೆರಿಕದಿಂದ ಬರೋದ್ರೊಳಗಡೆ ನನ್ಗತಿ. ಮಗ ಮಧ್ಯದಲ್ಲಿ ಅಮ್ಮನ್ ಮಾತು ನಿಲ್ಲಿಸ್ದ. ಅಯ್ಯೋ ಆಯ್ತಮ್ಮ, ನಾನೀಗ ಮದ್ವೆ ಆಗ್ಬೇಕು ತಾನೆ, ಸರಿ ಆಗ್ತೀನಿ. ಸರಿ ಹಾಗಿದ್ರೆ ಇವತ್ತಿಂದಾನೇ ನಾನು ಹೆಣ್ಣಿನ ಕಡೆಯವ್ರನ್ನ ಕರೆಯೋದಿಕ್ಕೆ ಶುರು ಮಾಡ್ತೀನಿ. ಪ್ರಶಾಂತ್ ಅವನ್ ರೂಮ್ಗೆ ಹೋದ. ಅಲ್ಲಿ ಅವನು ರೋಬೋಟ್ ಫಿಲಂನ ನೋಡ್ತಾ ಇದ್ದ. ಆಗ ಅವನಿಗೊಂದು ಉಪಾಯ ಹೊಳಿತು. ಅಲ್ಲ, ನಾನ್ ಯಾಕೆ ಅಮ್ಮಂಗೊಬ್ಳು ರೋಬೋಟ್ ಸೊಸೆನ ಕೊಡಬಾರ್ದು? ನಾನ್ ಪ್ರೋಗ್ರಾಮ್ ಹೇಗ್ ಮಾಡ್ತೀನಿ ಅಂದ್ರೆ ಅಮ್ಮಂಗ್ ಗೊತ್ತೇ ಆಗೋದಿಲ್ಲ ಅದು ಸೊಸೆನೋ ರೋಬೋಟೋ ಅಂತ. ಅಷ್ಟರಲ್ಲಿ ಅವ್ರ ಅಮ್ಮ ಅವನನ್ನ ಕರೆದ್ರು.
ಪುಟ್ಟ ಪ್ರಶಾಂತ್ ರೆಡಿಯಾಗಿ ಸ್ವಲ್ಪ ಕೇಳಕ್ ಬಾಪ್ಪ, ನೋಡು ಹೆಣ್ಣಿನ ಕಡೆಯವ್ರು ಆಗ್ಲೇ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ಇಷ್ಟು ಬೇಗನ? ಅಮ್ಮ ಮೊದ್ಲೇ ಹೆಣ್ಣಿನ ಕಡೆಯವ್ರಿಗೆ ಹೇಳಿಟ್ಟಿದ್ರು ಅಂತ ಕಾಣಿಸ್ತಾ ಇದೆ. ಪ್ರಶಾಂತ್ ರೆಡಿಯಾಗಿ ಬಂದ. ಹಾಲ್ನಲ್ಲಿ ಒಬ್ಬ ಸುಂದರವಾದ ಹುಡುಗಿ ಕೂತಿದ್ಲು. ಹುಡುಗಿ ಪ್ರಶಾಂತ್ನ ನೋಡಿದ ಕೂಡ್ಲೇ, ಅಮ್ಮ ಇವನೆಂತ ಹುಡುಗ, ನೋಡಕ್ ಒಂಚೂರು ಚೆನ್ನಾಗಿಲ್ಲ, ನಾನು ಇವನನ್ನ ಮದುವೆ ಆಗಲ್ಲ. ಅಯ್ಯೋ ಮದುವೆ ಆಗೋದ್ ಬೇಡ ಅಂದ್ರೆ ಬೇಡ ಬಿಡ್ರಿ, ಅದಕ್ಕೆ ಯಾಕೆ ನಾಟಕ ಮಾಡ್ತಿದ್ದೀರಾ? ನಿಮಗ್ ಗೊತ್ತಾ ಅಮೆರಿಕಾದಲ್ಲಿ ಎಷ್ಟೋ ಬಿಳಿ ಹುಡುಗಿರು ನನ್ನ ಗರ್ಲ್ ಫ್ರೆಂಡ್ಸ್ ಆಗ ಕೇಕ್ ಕಾಯ್ಕೊಂಡಿದ್ದಾರೆ. ನಾನೇನ್ ಕಮ್ಮಿ ಇಲ್ಲ, ನನಗೂ ತುಂಬಾ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಏನಮ್ಮ ನೀನು ಏನು ಅಂತ ಮಾತಾಡ್ತಿದೀಯ? ಬಾಯ್ ಫ್ರೆಂಡ್ಸ್ ಇದ್ರೆ ಹೋಗಿ ಅವರನ್ನೇ ಮದ್ವೆ ಆಗು. ಹುಡುಗನ್ ನೋಡಕ್ಕೆ ಇಲ್ಲಿಗೆ ಯಾಕೆ ಬಂದೆ? ನಾನ್ ಬಂದೆ? ಯಾರ್ ಹೇಳಿದ್ದು ನಾನ್ ಬಂದೆ ಅಂತ? ನೀವೇ ತಾನೇ ನಮ್ಮ ಮನೆಗ್ ಬಂದು ಅಪ್ಪ ಅಮ್ಮನ ಹತ್ರ ಬೇಡ್ಕೋತಾ ಇದ್ದಿದ್ದು. ನನ್ ಮಗ ಅಮೆರಿಕದಿಂದ ಬರ್ತಿದ್ದಾನೆ, ಒಂದ್ಸಲ ನೋಡು ಅಂತ ಅವ್ರು ಹೇಳಿದಕ್ಕೆ ನಾ ಬಂದಿದ್ದು. ಮದ್ವೆಗ್ ಮೊದ್ಲೇ ಹೀಗ್ ಮಾತಾಡ್ತಿದ್ಯಲ್ಲ ಅಮ್ಮ, ಯೋಚಿಸಿ, ಮದ್ವೆ ಆದ್ಮೇಲೆ ಇವಳು ನಿಮ್ಮನ್ನ ವೃದ್ಧಾಶ್ರಮ ಕಳ್ಸಿದ್ರೆ ಏನು ವಿಶೇಷ ಇಲ್ಲ, ಹಾಗ ನೋಡಿದ್ರೆ ನನಗೇನು ತೊಂದ್ರೆ ಇಲ್ಲ, ಆದ್ರೂ ಮದ್ವೆ ಆಗ್ಲೇಬೇಕು ಅಂದ್ರೆ ಆಗ್ತೀನಪ್ಪ. ಏ ಇಲ್ಲ ಇಲ್ಲ, ನಾನೇ ವೃದ್ಧಾಶ್ರಮ ಅಂತೆಲ್ಲ ಹೋಗ್ ಕಷ್ಟ ಪಡ್ಲಿ, ಹೋಗ್ಲಿ ಬಿಡು, ಹೋಗಿದ್ ಬನ್ನಿ. ಹೆಣ್ಣಿನ ಕಡೆಯವ್ರು ಹೋದ್ಮೇಲೆ ಪ್ರಶಾಂತ್ ಅವ್ರ ಅಮ್ಮನ ನೋಡಿ ನಗೋದಕ್ ಶುರು ಮಾಡ್ದ. ಏನಮ್ಮ ನೀನ್ ಇವ್ರ ಮನೆಗೆಲ್ಲ ಹೋಗಿ ಬೇಡ್ಕೋತಾ ಇದ್ಯಾ? ಅಮ್ಮ ನಿನ್ ಮಗನ್ ಮೇಲೆ ನಿನಗ್ ಸ್ವಲ್ಪನು ನಂಬಿಕೆನೇ ಇಲ್ವಾ? ನೋಡಪ್ಪ ನೀನ್ ಏನಾದ್ರೂ ಮಾಡ್ಕೋ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಆದ್ರೆ ಮೊದ್ಲು ನನಗೊಬ್ಳು ಸೊಸೆನ್ ಕರ್ಕೊಂಬ. ಮಗನು ಯೋಚಕ್ ಶುರು ಮಾಡ್ದ. ಹಗಲು ರಾತ್ರಿ ಕಷ್ಟಪಟ್ಟು ಒಂದು ರೋಬೋಟ್ ನ ಮಾಡ್ದ. ಅದು ನೋಡೋಕೆ ಥೇಟ್ ಮನುಷ್ಯನ್ ತರಾನೇ ಇತ್ತು. ಆ ಮಜಾ ಬಂತು, ಈಗ ನಾನು ಇದನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಟೆಸ್ಟ್ ಮಾಡೋದು ಒಳ್ಳೇದು. ನಾನು ಇದಕ್ಕೆ ಏನ್ ಹೆಸರಿಡ್ಲಿ? ದಿವ್ಯಾ, ದಿವ್ಯಾ ಅಂತ ಹೆಸರಿಡ್ತೀನಿ ಇವಳಿಗೆ. ಇನ್ನೇನು, ಪ್ರಶಾಂತ್ಗೆ ದಿವ್ಯಾನ ಅವ್ರ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬೋದು ಅಂತ ಅನ್ಸಿದ ಕೂಡ್ಲೆ ಅವನು ಕರ್ಕೊಂಡು ಹೋದ. ಸುಂದರವಾದ ಸೀರೆಯಲ್ಲಿ ದಿವ್ಯಾ ಯಾವ ಹೀರೋಯಿನ್ಗೂ ಕಮ್ಮಿ ಇರಲಿಲ್ಲ. ಅಮ್ಮ ನಾನ್ ಮದ್ವೆ ಮಾಡ್ಕೊಂಡಿದ್ದೀನಿ, ನನ್ನ ಕ್ಷಮಿಸ್ಬಿಡು. ನೀನ್ ಕರ್ಕೊಂಡ್ ಬರ್ತಿದ್ದ ಹುಡುಗಿರನ್ನ ನೋಡಿದ್ಮೇಲೆ ನಾನೇ ಮದ್ವೆ ಆಗೋದ್ ಒಳ್ಳೇದು ಅನ್ನಿಸ್ತು. ಅಮ್ಮ ಮೊದ್ಲೇನೋ ಕೋಪ ಮಾಡ್ಕೊಂಡು ಆಮೇಲೆ, ಹೋಗ್ಲಿ ಬಿಡು, ಕಡೆ ಪಕ್ಷ ಸೊಸೆನಾದ್ರೂ ಕರ್ಕೊಂಬಂದ್ಯಲ್ಲ, ನೋಡೋದಕ್ಕೆ ಒಳ್ಳೆ ಹೀರೋಯಿನ್ ತರ ಇದ್ದಾಳೆ. ಏನ್ ಹೆಸರು ಇವಳ್ದು? ದಿವ್ಯಾ ಅಂತ. ಅಮ್ಮ ಹೌದಾ? ಇವ್ರ ಅಪ್ಪ ಅಮ್ಮ ಎಲ್ಲಿ? ಅಣ್ಣ ತಮ್ಮ ಯಾರು ಇಲ್ವೇ? ಮನೆಯಿಂದ ಒಬ್ಳೆ ಬಂದ್ಬಿಟ್ಲೆ. ಪ್ರಶಾಂತ್ ಅವ್ರ ಅಮ್ಮನ ಪ್ರಶ್ನೆಗಳಿಗೆ ತಯಾರಾಗಿರ್ಲಿಲ್ಲ. ಇಂಥ ಪ್ರಶ್ನೆಗಳಿಗೆ ಅವನು ದಿವ್ಯಾಗೆ ಪ್ರೋಗ್ರಾಮು ಮಾಡಿರ್ಲಿಲ್ಲ. ಅಮ್ಮ ಅದು ನಾವು ಓಡೋಗ್ ಮದ್ವೆ ಆಗಿರೋದಲ್ವಾ, ಅದಕ್ಕೆ ಅವ್ರ ಅಪ್ಪ ಅಮ್ಮ ಅವಳನ್ನ ಒಪ್ಕೊಳ್ದೆ ಮನೆಯಿಂದ ಹೊರಗೆ ಹಾಕಿದಾರ ಈಗ. ಮತ್ತೆ ಹಾ, ನೀವೀಗ ಎಲ್ಲೂ ವಿಚಾರ್ಸಕ್ ಹೋಗ್ಬೇಡಿ ಆಯ್ತಾ? ಏನ್ ಉಪಯೋಗ, ಪಾಪ ಇವಳಿಗೂ ಬೇಜಾರಾಗತ್ತೆ ಅದ್ರಿಂದ. ಅಯ್ಯೋ ಇಲ್ಲ ಇಲ್ಲ, ನನಗೆ ನನ್ ಸೊಸೆ ಸಿಕ್ಕದ್ಲಲ್ಲ, ಮತ್ ಇನ್ನೇನ್ ಬೇಕು ನಂಗೆ? ಸ್ವಲ್ಪ ದಿನದಲ್ಲೇ ಪ್ರಶಾಂತ್ ವಾಪಸ್ ಹೋಗೋ ಸಮಯ ಬಂತು. ಆಗ ಅವನು ತನ್ನ ತಾಯಿ ಹತ್ರ, ಅಮ್ಮ ನಾನು ಅಮೆರಿಕಾಗೆ ವಾಪಸ್ ಹೋಗ್ಬೇಕಾಗಿದೆ. ಅವ್ರ ತಾಯಿಗೆ ಬೇಜಾರಾಯ್ತು. ಆದ್ರೆ ನಾನಂತೂ ದಿವ್ಯನ್ ಬಿಟ್ಟಿರಲ್ಲಪ್ಪ, ಬಂದ ಸ್ವಲ್ಪ ದಿನದಲ್ಲೇ ನನಗೆ ಅವಳಿಂದ ಇರಕ್ ಆಗಲ್ಲ ಅನ್ನೋ ಹಾಗಾಗಿದೆ. ಪ್ರಶಾಂತ್ಗೆ ತನ್ನ ತಾಯಿ ಮಾತುಗಳು ಕೇಳಿ ಸಂತೋಷ ಆಯ್ತು. ಅಲ್ಲಮ್ಮ, ಈಗ ನಿನ್ ಸೊಸೆನ್ ಯಾರ ಮನೆಯಿಂದ ಕರ್ಕೊಂಡು ಹೋಗ್ತಿರೋದು? ಇವಳನ್ನ ನಿನ್ ಜೊತೆನೆ ಇಟ್ಕೋ, ಆರಾಮಾಗಿರು, ನಾನ್ ಬಂದಾಗ ಮಾತಾಡ್ಕೊಂಡಿರ್ತೀನಿ ಅಷ್ಟೇ. ಅಬ್ಬ ಇದು ನೋಡು ಮಾತು ಅಂದ್ರೆ. ಆದ್ರೆ ಜನ ಏನ್ ಹೇಳ್ತಾರೆ, ಮದ್ವೆ ಆದ ಹೊಸ್ತ್ರಲ್ಲೇ ಮಗನ ಅಮೆರಿಕ ಕಳ್ಸಿ ಸೊಸೆನ ಮನೆ ಕೆಲ್ಸಕ್ಕೆ ಅಂತ ಇಟ್ಕೊಂಡ್ಲು ಅಂತ ಹೇಳಲ್ವೇ. ಯೋಚಿಸ್ಬೇಡಮ್ಮ, ನಾನಲ್ಲಿ ಇನ್ನೊಬ್ಳನ್ ಮದ್ವೆ ಆಗ್ತೀನಿ. ಪ್ರಶಾಂತ್ ಅಮೆರಿಕಾಗೆ ಹೊರಟು ಹೋಗ್ತಾನೆ. ಆಮೇಲೆ ಮನೇಲಿ ಉಳಿದಿದ್ದು ದಿವ್ಯಾ, ರೋಬೋಟ್ ಮತ್ತೆ ಅಮ್ಮ. ಅಲ್ಲಮ್ಮ ದಿವ್ಯಾ, ಎಷ್ಟು ಅಂತ ಕೆಲ್ಸ ಮಾಡ್ತೀಯ? ನನ್ ಸ್ವಲ್ಪ ಹೊತ್ತು ಮಲಗಿ ಹೇಳೋದ್ರಲ್ಲಿ ಇಡೀ ಮನೇನ ಕ್ಲೀನ್ ಮಾಡಿರ್ತೀಯ. ಮನೆ ಇರ್ಲಿ, ರಸ್ತೆ ಮೋರಿ, ಯಾವ್ದನ್ನು ಬಿಡದೆ ಕ್ಲೀನ್ ಮಾಡಿರ್ತೀಯಲ್ಲಮ್ಮ ನೀನು. ದಿವ್ಯಾ, ಅದು ನಗರ ಪಾಲಿಕೆಯವ್ರ ಕೆಲ್ಸ ಅಲ್ವೇನಮ್ಮ? ಶುದ್ಧವಾಗಿರೋದು ಒಳ್ಳೇದು, ಸ್ವಚ್ಛವಾಗಿರೋದ್ರಿಂದ ಸಂತೋಷ ಆಗತ್ತೆ, ಇದನ್ನ ಕಲ್ಸಿದ್ದಾರೆ. ಅದು ಸರಿನೇ, ಸರಿಯಾಗೆ ಕಲ್ಸಿದ್ದಾರೆ, ಆದ್ರೆ ನೀನ್ ಅದನ್ನ ಮನ್ಸುಕ್ ತಗೊಂಡಿದ್ಯಾ ಅನ್ಸುತ್ತೆ. ಅಲ್ಲರಿ, ಪ್ರಶಾಂತ್ ಆತ್ರ ಮಾಡಿದಕ್ಕೆ ನಾನು ನನ್ ಸ್ನೇಹಿತೆಯರನ್ನ ಮನೆಗ್ ಊಟಕ್ಕೆ ಕರೆದಿರ್ಲಿಲ್ಲ. ಅವ್ರೆಲ್ಲರೂ ನಿನ್ನ ನೋಡೋದಕ್ಕೆ ಮನೆಗ್ ಬರ್ತಿದ್ದಾರೆ. ಅದಕ್ಕೆ ಅವ್ರು ಬರೋ ದಿವ್ಸ ನೀನ್ ಯಾವ್ದಾದ್ರು ಒಳ್ಳೆ ಅಡ್ಗೆ ಮಾಡು, ಸರಿನಾ? ಒಳ್ಳೆ ಊಟ ಸರಿ. ದಿವ್ಯಾ ತನ್ನ ತಲೆಯಲ್ಲಿ ಒಳ್ಳೆ ಅಡುಗೆಗೆ ಪ್ರೋಗ್ರಾಮ್ ಮಾಡ್ಕೊಂಡ್ಲು. ಆಮೇಲೆ ನೀನು ಸ್ನೇಹಿತರು ಬರೋ ದಿನ ಟೇಬಲ್ ತುಂಬಾ ಸ್ವಾದಿಷ್ಟವಾದ ಅಡುಗೆನ ಮಾಡಿಟ್ಟಿದ್ಲು. ಅರೆ ಇದೇನು,
ಯಾವೂರಿಂದ ಕರ್ಕೊಂಡ್ ಬಂದಿಯೇ ನೀನು ನಿನ್ ಸೊಸೆನಾ? ಅಯ್ಯೋ, ನನಗೆ ಗೊತ್ತಿರ್ಲಿಲ್ಲ, ನಾನು ಬರೀ ಒಳ್ಳೆ ಅಡುಗೆ ಮಾಡು ಹೇಳಿದ್ದೆ ಅಷ್ಟೇ. ಒಪ್ಲೇಬೇಕು, ನಿನ್ ಸೊಸೆ ಪರ್ಫೆಕ್ಟ್ ಅಪ್ಪ. ಹಾ, ಮತ್ತಿನ್ನೇನು, ಇವತ್ತವರೆಗೂ ನನ್ ಸೊಸೆ ನಾನ್ ಹೇಳಿದ್ ಯಾವ ಕೆಲ್ಸಕ್ಕೂ ನೋ ಅಂತಾನೆ ಹೇಳಿಲ್ಲ. ಅತ್ತೆ ಹೇಳಿದಕ್ಕೆ ನೋ ಅಂತ ಅನ್ಬೇಕು ಅಂತ ಅವಳಿಗೆ ಯಾರು ಹೇಳ್ಕೊಟ್ಟೆ ಇಲ್ಲ ಅನ್ಸುತ್ತೆ. ಅಮ್ಮ ರೂಮಿಗೆ ಹೋಗ್ತಿದ್ದ ಹಾಗೆ ಅವಳ ಸ್ನೇಹಿತೆಯರು, ಅಯ್ಯೋ ನನ್ ಸೊಸೆ ಅಂತೂ ನಂಬರ್ ಒನ್ ಸೋಂಬೇರಿ, ನನ್ ಸೊಸೆ ಅಂತೂ ಮಾತಾಗ ಮಾತ್ ಕೊಡ್ತಾಳೆ ಅಂತೀನಿ, ಹೀಗೆ ಎಲ್ಲರೂ ಅವ್ರವ್ರ ಸೊಸೆಯರ ಬಗ್ಗೆ ಚಾಡಿ ಹೇಳ್ಕೊಂಡು ಹೋದ್ರು. ಆದ್ರೆ ದಿವ್ಯಾ ಅತ್ತೆಗೆ ಅವಳ ಸೊಸೆ ಬಗ್ಗೆ ಚಾಡಿ ಹೇಳೋದಕ್ಕೆ ಅವಕಾಶನೇ ಇರ್ಲಿಲ್ಲ. ಅವಳು ದಿವ್ಯನಿಗೆ ಕಾಟ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ಲು. ಅದರಿಂದ ದಿವ್ಯಾ ಜಗಳ ಆಡ್ತಾಳೆ, ಅವಾಗ ತನ್ನ ಸೊಸೆ ಬಗ್ಗೆ ಚಾಡಿ ಹೇಳ್ಬೋದು ಅನ್ಕೊಂಡ್ಲು. ದಿವ್ಯಾ, ನನ್ ಕಾಲ್ ಒತ್ತಮ್ಮ, ನನ್ ಸಾಕು ಅಂತ ಹೇಳೋವರೆಗೂ ಇಡೀ ರಾತ್ರಿ ಒತ್ತಿರ್ಬೇಕು. ಅತ್ತೆಗೆ ನಿದ್ದೆ ಬಂದ್ಬಿಡ್ತು. ಅವಳು ನಿದ್ದೆ ಮುಗಿಸಿ ಏಳೋವರೆಗೂ ದಿವ್ಯಾ ಕಾಲ್ ಒತ್ತಾನೇ ಇದ್ಲು. ದಿವ್ಯಾ, ನೀನ್ ಮಲ್ಗಕ್ ಹೋಗ್ಲಿಲ್ವಾ? ನೀವೇ ಹೇಳಿದ್ರಲ್ಲ ಸಾಕು ಅಂತ ಹೇಳ್ತೀನಿ ಅಂತ, ನೀವು ಸಾಕು ಅನ್ಲೇ ಇಲ್ಲ. ಸರಿ ಸರಿ, ಈಗ ಹೋಗು. ಸೊಸೆ ಮನೆ ಕೆಲ್ಸಕ್ಕೆ ಹಿಂದಿರುಗಿದ್ಲು. ಅದನ್ನ ನೋಡಿ ಅತ್ತೆಗೆ ಕೋಪ ಬಂತು. ಈಗ ನಾನು ಮೆಲ್ಲಗ್ ಹೋಗಿ ಮೆಟ್ಲಿಂದ ಇವಳನ್ನ ತಳ್ಳು ಬಿಡ್ತೀನಿ, ಬಿದ್ದಾಗ ನೋವಾಗುತ್ತಲ್ಲ ಆಗ ಇವಳು ಗಲಾಟೆ ಮಾಡೇ ಮಾಡ್ತಾಳೆ. ಅತ್ತೆ ಸಮಯ ನೋಡಿ ಸೊಸೆನ ಮೆಟ್ಲಿಂದ ದೂಕ್ತಿದ್ದ ಹಾಗೆ ಅವಳ ಕೈಕಾಲ್ಗಳೆಲ್ಲ ಬೇರೆ ಆಗೋದ್ವು, ಮತ್ತೆ ತಂತಿಗಳ ಮಧ್ಯದಿಂದ ಶಬ್ದ ಬರಕ್ಕೂ ಶುರು ಆಯ್ತು. ಅತ್ತೆಗೆ ಗಾಬರಿ ಆಗುತ್ತೆ. ಅವಳಿಗೆ ಇದೆಲ್ಲ ಅರ್ಥ ಆಗೋಷ್ಟರಲ್ಲಿ ಪ್ರಶಾಂತ್ ಅಲ್ಲಿಗೆ ಬರ್ತಾನೆ. ಅಯ್ಯೋ ಅಯ್ಯೋ, ಇದೇನು ದಿವ್ಯಾ, ಇದೇನಾಯ್ತಮ್ಮ ನಿಂಗೆ? ಪ್ರಶಾಂತ, ಇವಳ ಮೈಯಲ್ಲಿ ತಂತಿ ಕರೆಂಟು ಇದೆಲ್ಲ ಯಾಕಿದ್ಯೋ? ಏನೋ ಇದೆಲ್ಲ. ಅಮ್ಮ, ಇದು ರೋಬೋಟು ಅಲ್ಲ, ನೀವ್ ಇದನ್ ಯಾಕ್ ತಳ್ಳುದ್ರಿ ಅಂತ ನನ್ಗ ಅರ್ಥ ಆಯ್ತು. ಪರ್ಫೆಕ್ಟ್ ಸೊಸೆ ಬರೀ ರೋಬೋಟ್ ಮಾತ್ರ ಆಗಕ್ ಸಾಧ್ಯ. ಅಯ್ಯೋ ದೇವ್ರೇ,